ಈ ವಾರ ಥಿಯೇಟರ್ ಅಲ್ಲಿ ರಾನಿ ಸಿನಿಮಾ ರಿಲೀಸ್ ಆಗಿದೆ ಕಿರಣ್ ರಾಜ್ ಅವ್ರದ್ದು. ಕಿರಣ್ ರಾಜ್ ಅಂದ ತಕ್ಷಣ ನೆನಪಾಗೋದು ವಾಟ್ಸ್ಆಪ್ ಸ್ಟೇಟಸ್, ಬಿದ್ದಾಗ ಯಾರು ಬರ್ಲಿಲ್ಲ, ಎದ್ದ ಕಾಲು ಎಳಿತೀರ. ಅವಾಗಿಂದ ಇವಾಗವರೆಗೂ ಕೂಡ ಇದು ಟಾಪ್ ಟ್ರೆಂಡಿಂಗ್ ಅಲ್ಲಿರುವಂತ ವಾಟ್ಸ್ಆಪ್ ಸ್ಟೇಟಸ್. ಫಸ್ಟ್ ಟೈಮ್ ಇವರು ಆಕ್ಷನ್ ಹೀರೋ ಆಗಿ ಸಿಲ್ವರ್ ಸ್ಕ್ರೀನ್ ಮೇಲೆ ಕಾಣಿಸ್ಕೊತಾ ಇದ್ರೆ ರಾನಿ ಮುಖಾಂತರ, ರಾನಿ ದ ರೂಲರ್. ಟ್ರೈಲರ್ ನೋಡ್ತಿದ್ದಾಗೇನೆ ತುಂಬಾ ಎಕ್ಸೈಟ್ ಆಗ್ಬಿಟ್ಟೆ. ಈ ತರದೊಂದು ಆಕ್ಷನ್ ಸಿನಿಮಾನ ಫಸ್ಟ್ ಟೈಮ್ ಫಸ್ಟ್ ಡೆಬ್ಯೂ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದಾರೆ. ಕಿರಣ್ ರಾಜ್ ಅವರು ಯಾವ ರೀತಿ ಆಕ್ಟ್ ಮಾಡಿರ್ಬೋದು ಅಂತ ತುಂಬಾ ಎಕ್ಸೈಟ್ ಆಗಿದೆ. ಆ ಸಿನಿಮಾದಲ್ಲಿ ಅದೇ ತರ ಮಾಡಿದಾರಪ್ಪ. ಸಿನಿಮಾ ಇರೋದು 2.5 ಗಂಟೆ, ತುಂಬಾ ಲ್ಯಾಗ್ ಆಗ್ಲಿಲ್ಲ ಒಂದು ಲೆವೆಲ್ಗೆ. ಓಕೆ, ಕಿರಣ್ ರಾಜ್ ಇಲ್ಲೊಬ್ಬ ಇನ್ನೋಸೆಂಟ್ ಬಾಯ್, ಸೆಂಟ್ ಬಾಯ್, ಇನ್ನೋಸೆಂಟ್ ಬಾಯ್. ಇವನ್ಗಿರೋದು ಒಂದೇ ಕನಸು, ಸಿನಿಮಾದಲ್ಲಿ ಆಕ್ಟ್ ಮಾಡಿ ಒಳ್ಳೆ ಹೀರೋ, ಟಾಪ್ ಹೀರೋ ಆಗ್ಬೇಕು ಅಂತ ಸಿನಿಮಾದಲ್ಲಿ. ಜೊತೆ ಜೊತೆಗೆ ಒಂದ್ ಹುಡುಗಿನೂ ಕೂಡ ಪರಿಚಯ ಆಗ್ತಾಳೆ. ಹೋಗ್ತಾ ಹೋಗ್ತಾ ಇಬ್ರು ಲೈಟ್ ಆಗಿ ಲವಿ ಡವಿ. ಇವರೇನೆ ರಾಧಾ ಹಾರ್, ಆರ್ ರಾಧಾ. ಇವಳು ಕೂಡ ಒಂದು ಸಣ್ಣ ಟ್ವಿಸ್ಟ್ ಇಂದ ಅವನ್ ಡೈವರ್ಷನ್ ಬೇರೆ ಕಡೆ ಡೈವರ್ಟ್ ಆಗುತ್ತೆ. ಹಾಗಂತ ಅವನು ಅವನ್ ಕೆರಿಯರ್ ನ ಬಿಟ್ಕೊಡೋದಿಲ್ಲ, ಫುಲ್ ಫೋಕಸ್ ಆಗಿ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಅಚಾನಕ್ ಆಗಿ ಇವಳಿಂದ ಒಂದು ಪ್ರಾಬ್ಲಮ್ ಬರುತ್ತೆ. ಆ ಪ್ರಾಬ್ಲಮ್ ಇಂದ ಅವನ್ ಕೆರಿಯರ್ ಆಳಗೋಗಿ ದೊಡ್ಡ ರೌಡಿ ಹೋಗ್ತಾನೆ. ಸಿನಿಮಾದ ಸ್ಟೋರಿ ರೆಗ್ಯುಲರ್, ಈಗಾಗಲೇ ಹಿಂದೆ ಬಂದಿರುವಂತ ಸಿನಿಮಾಗಳಲ್ಲೂ ಕೂಡ ಈ ರೀತಿ ಸ್ಟೋರಿಗಳನ್ನ ನಾನು ನೋಡಿದೀನಿ. ಬಟ್ ಈ ಸಿನಿಮಾದಲ್ಲಿ ಪ್ರೆಸೆಂಟೇಷನ್ ಮಾಡಿರೋದು ಸೂಪರ್. ಒಬ್ಬ ಇನ್ನೋಸೆಂಟ್ ಬಾಯ್ ಇರ್ತಾನೆ, ಈ ಕಡೆ ಒಂದ್ ಹುಡುಗಿ ಬರ್ತಾಳೆ, ಲವ್ ಮಾಡ್ತಾಳೆ, ಅವಳಿಂದಾಗಿ ಅವನ್ ತಲೆ ಕೆಟ್ಟಾಗಿ ಅವನು ಹುಚ್ಚಾಗಿ ದೊಡ್ಡ ರೌಡಿ ಆಗ್ಬಿಡ್ತಾನೆ. ಆಮೇಲೆ ಮ್ಯಾಟರ್ ಕ್ಲೋಸ್, ಈ ತರದ ಸ್ಟೋರಿಗಳು ಬೇಜಾರು ನೋಡಿದ್ಯಲ್ಲ, ಅದೇನೆ. ಹಾ ಅದೇ ಅದೇ. ಬಟ್ ಇಲ್ಲಿ ಮೇನ್ ಆಗಿ ಕಿರಣ್ ರಾಜ್ ಅವರು ಅವರ ಇನೋಸೆಂಟ್ ಲುಕ್ ಗಿಂತ ಈ ಸಿನಿಮಾದಲ್ಲಿ ಆಕ್ಷನ್ ಸೀನ್ ಅಲ್ಲಿ ಅವ್ರ ಆಕ್ಟಿಂಗ್ ಮಾಡಿರೋದು ಸೂಪರ್. ಅದ್ರಲ್ಲಿ ಮಾತ್ರ ಮಸ್ತ್ ಆಗಿ ಕಾಣ್ತಾರ ಅವರು, ಅದ್ರಲ್ಲೂ ಆಕ್ಷನ್ ಸೀನ್ಸ್ ಗಳನ್ನ ಎಕ್ಸ್ಪೋರ್ಟ್ ಮಾಡಿದಾರೆ, ಫೈಟ್ ಗೆ ಸಖತ್ತಾಗಿ ಹೇಳ್ಮಾಡಿಸ್ದಂಗ್ ಕಾಣ್ತಾರಪ್ಪ. ಅಂದಾಗಿ ಸಿನಿಮಾದಲ್ಲಿ ಸೆಕೆಂಡ್ ಹೀರೋಯಿನ್ ಕೂಡ ಇರ್ತಾರೆ, ಅವ್ರ ಒಂಥರ ಮ್ಯಾಜಿಕ್ ಮಾಡೋ ತರ ಬಂದ್ಬಿಡ್ತಾರೆ ಸಿನಿಮಾದಲ್ಲಿ. ಹೀರೋ ಲೈಫ್ ಅಲ್ಲಿ ಬಂದು ಮ್ಯಾಜಿಕ್ ಮಾಡೋ ತರ, ಮ್ಯಾಜಿಕ್. ಇವರೇನೆ ಸಮೀಕ್ಷಾ, ಸಿನಿಮಾನ ನರೇಟ್ ಮಾಡ್ತಾರೆ ಇಬ್ರು ಕಾಮಿಡಿಯನ್ಸ್, ಸೂರ್ಯ ಹಾಗೇನೆ ಧರ್ಮಣ್ಣ. ಇವರಿಬ್ರು ಈ ಸಿನಿಮಾದಲ್ಲಿ ಹೀರೋಗೆ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್, ಹಾಗಂತ ಆರೋ ಮಗಂ ರವಿಶಂಕರ್ ಕೂಡ ಮರೆಯಕ್ ಆಗಲ್ಲ. ಈ ಸಿನಿಮಾದಲ್ಲಿ ಇವರು ಮೇನ್ ವಿಲನ್ ಕಿರಣ್ ರಾಜ್ ಗೆ ಅಟ್ಯಾಕ್ ಮಾಡೋದು ಯಾವ ರೀತಿ ಮಾಡ್ತಾರೆ, ಯಾತಕ್ಕೋಸ್ಕರ ಮಾಡ್ತಾರೆ ಅನ್ನೋದನ್ನ ಸಿನಿಮಾದಲ್ಲಿ ನೋಡ್ಬೇಕು. ಇವ್ರು ನೆಕ್ಸ್ಟ್ ಲೆವೆಲ್ ಅಪ್ಪ, ರವಿಶಂಕರ್ ಯಾವತ್ತಿದ್ರು ನೆಕ್ಸ್ಟ್ ಲೆವೆಲ್, ಅವ್ರ ಆಕ್ಟಿಂಗ್ ಗೆ ಫಿದಾ. ಮಾತಾಡಂಗಿಲ್ಲ ಬೇರೆ ಏನು, ರೌಡಿಸಂ ಮೇಲೆ ಒಂದು ಹೊಸ ಸ್ಟೋರಿ ಮಾಡೋದಕ್ಕೆ ನಿಂತ್ಕೊಂಡಿರ್ತಾರೆ, ಹೊಸ ಸಿನಿಮಾನೆ ಇದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಪಕ್ಕದಲ್ಲೇ ಇತ್ಕೊಂಡು ಡೈರೆಕ್ಟರ್ ಈ ರೀತಿ ಮಾಡ್ಬೇಕು ಆ ರೀತಿ ಮಾಡ್ಬೇಕು ಒಳ್ಳೊಳ್ಳೆ ಪ್ಲಾನ್ಸ್ ಗಳನ್ನ ಕೊಡೋದ್ರ ಜೊತೆಗೆ ರವಿಶಂಕರ್ ನೆಕ್ಸ್ಟ್ ಲೆವೆಲ್ ಆಕ್ಷನ್ ವಿಲನ್ ಅಂತ ಅಪ್ರೂವ್ ಮಾಡ್ತಾ ಇದಾರೆ. ಹೌದು, ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ನಾನು ಎಕ್ಸೆಪ್ಟೇ ಮಾಡದಿರೋಂತ ಒಂದ್ ಸೀನ್ ಆಗೋಯ್ತು, ಇದು ಆಗ್ಬಾರ್ದಾಗಿತ್ತು. ಅಲ್ಲೊಂದ್ ಹುಡುಗಿ ವೇಟ್ ಮಾಡ್ತಾ ಇದ್ಲು, ಜಸ್ಟ್ ಮಿಸ್ ಅಲ್ಲಿ ಔಟ್ ಆಯ್ತು. ಒಟ್ನಲ್ಲಿ ಈ ಸಿನಿಮಾ ಮಾತ್ರ ಸೂಪರ್ ಡೂಪರ್ ಹಿಟ್ ಆಫ್ ದ ವೀಕ್ ಕನ್ನಡ ಇಂಡಸ್ಟ್ರಿಯಲ್ಲಿ. ಕಿರಣ್ ರಾಜ್ ಗೆ ಒಂದೊಳ್ಳೆ ಕಿಕ್ ಸ್ಟಾರ್ ಸಿನಿಮಾ, ಆಕ್ಷನ್ ಸಿನಿಮಾ ಲವರ್ಸ್ ಗೆ ಇದೊಂದೊಳ್ಳೆ ಸಿನಿಮಾ. ಒಟ್ನಲ್ಲಿ ಈ ವಾರ ಒಂದೊಳ್ಳೆ ಸಿನಿಮಾ ರಾನಿ ದಿ ರೂಲರ್. ಸಿಗ್ತೇನೆ ಮುಂದಿನ ನೋಡಿದ್ರೆ. ಟೇಕ್ ಕೇರ್, ಬೈ ಬೈ, ಸಿ ಯು.